नमस्कार न्यूज़ 8 4 पीएम ಗೆ ಸ್ವಾಗತ ನಾನು ಚೈತ್ರರಾಜ್ ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ ಶಂಕಿತ ಉಗ್ರರ ಬಂಧನದಿಂದ ಬಯಲಾಯಿತು ಸಂಚಿನ ರಹಸ್ಯ शंकित भयोत्पादक बंधिसलागिदे मोहम्मद जलाउद्दीन अत्तर परवेज अवर बंधन जारखंड निवृत्त पोलिस अधिकारी जलाउद्दीन स्फोटक महितिया जुलाई 12 मोदी बिहार के भेटी वे संचन रूपिसलागिदंते जुलाई 6-7 संचु रूपिसलु सभे कूड़ा करेदिदरंते शंकित उग्रर शंकित उग्ररन्न बिहार पोलिसरु बंधिसिद्दारे ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಶಂಕಿತರ ಬಳಿಕಿದ್ದ ದಾಖಲೆಗಳಲ್ಲಿದೆ ಬೆಚ್ಚಿ ಬೀಳಿಸುವಂತ ಮಾಹಿತಿ ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರಂತೆ ಶಂಕಿತ ಉಗ್ರರು ಅನ್ನುವಂತ ಸ್ಫೋಟಕ ಮಾಹಿತಿ ಇದೀಗ ಹೊರಬಿದ್ದಿರುವಂತದ್ದು ನಿಜಕ್ಕೂ ಇದು ಶಾಕಿಂಗ್ ವಿಚಾರ ಯಾವ ರೀತಿಯಾಗಿ ಶಂಕಿತ ಉಗ್ರರು ಪ್ರಧಾನಿ ಮೋದಿಯನ್ನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಸಂಚನ ರೂಪಿಸಲಾಗಿತ್ತು ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಿತರಾಗಿತ್ತಂತೆ ಶಂಕಿತ ಉಗ್ರರ ಬಂಧನದಿಂದ ಬಯಲಾಗಿದೆ ಈಗ ಹತ್ಯೆಯ ರಹಸ್ಯ ಬಿಹಾರದ ಪಾಟ್ನಾದಲ್ಲಿ ಶಂಕಿತ ಭಯೋತ್ಪಾದಕರನ್ನು ಬಂಧಿಸಲಾಗಿದ್ದು ಮೊಹಮ್ಮದ್ ಜಲಾಬುದ್ದೀನ್ ಅತ್ತರ್ ಪರ್ವೇಜ್ ಅನ್ನುವರನ್ನು ಬಂಧಿಸಲಾಗಿದೆ ಜಾರ್ಖಂಡ್ನ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದರು ಜಲಾಬುದ್ದೀನ್ ಜುಲೈ 12 ಪ್ರಧಾನಿ ಮೋದಿ ಬಿಹಾರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಂಚನ ರೂಪಿಸಲಾಗಿತ್ತು ಜುಲೈ 6-7 ಸಂಚು ರೂಪಿಸಲು ಶಂಕಿತ ಉಗ್ರರು ಸಭೆಯನ್ನ ಕರೆದಿದ್ದರಂತೆ ಶಂಕಿತ ಉಗ್ರರನ್ನ ಬಿಹಾರ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಶಂಕಿತರ ಬಳಿಯಿದ್ದ ದಾಖಲೆಗಳಲ್ಲಿದೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರು ಶಂಕಿತರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಇದೀಗ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತಂತೆ ಶಂಕಿತ ಉಗ್ರರ ಬಂಧನದಿಂದ ಸಂಚು ಬಯಲಾಗಿದೆ ಯಾವ ರೀತಿಯಾಗಿ ಸ್ಕೆಚ್ ಅನ್ನು ಹಾಕಿದ್ರು ಅನ್ನುವಂತದನ್ನ ಈಗ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಬಿಹಾರದ ಪಾಟ್ನಾದಲ್ಲಿ ಶಂಕಿತ ಭಯೋತ್ಪಾದಕರನ್ನ ಬಂಧಿಸಲಾಗಿದ್ದು ಮೊಹಮ್ಮದ್ ಜಲಾಉದ್ದೀನ್ ಅತ್ತರ್ ಪರ್ವೇಜ್ ಅನ್ನುವರನ್ನ ಬಂಧಿಸಲಾಗಿದೆ ಜಾರ್ಖಂಡ್ನ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದ ಜಲಾಉದ್ದೀನ್ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಜುಲೈ 12 ಪ್ರಧಾನಿ ಮೋದಿ ಬಿಹಾರಕ್ಕೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಸಂಚನ್ನ ರೂಪಿಸಲಾಗಿತ್ತಂತೆ ಜುಲೈ 6-7 ಸಂಚನ್ನ ರೂಪಿಸಲು ಸಭೆಯನ್ನ ಕೂಡ ಕರೆದಿದ್ದರಂತೆ ಶಂಕಿತ ಉಗ್ರರು ಶಂಕಿತ ಉಗ್ರರನ್ನ ಬಿಹಾರ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಶಂಕಿತರ ಬಳಿಯಿದ್ದಂತ ದಾಖಲೆಗಳಲ್ಲಿದೆ ಬೆಚ್ಚಿ ಬೀಳಿಸುವಂತ ಮಾಹಿತಿ ಒಂದು ರೀತಿಯಾಗಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಇವರ ಪ್ಲಾನಿಂಗ್ ಅನ್ನು ನೋಡಿ ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರು ಶಂಕಿತ ಉಗ್ರರು ಅವರನ್ನ ಹತ್ಯೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ಲಾನ್ ಗಳನ್ನ ಮಾಡಲಾಗಿತ್ತು ಹಾಗೆ ಶಂಕಿತ ಉಗ್ರರನ್ನ ಸಭೆಗೂ ಕೂಡ ಕರೆಯಲಾಗಿತ್ತಂತೆ ಈಗ 8 ಪುಟಗಳ ಒಂದು ಏನಿದೆ ದಾಖಲೆಗಳು ಆ ದಾಖಲೆಗಳು ಕೂಡ ಪೊಲೀಸರನ್ನೇ ಬೆಚ್ಚಿ ಬೀಳಿಸುವಂತಿದೆ ಆ ದಾಖಲೆಗಳಲ್ಲಿದೆ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂತ ಆ ಮಾಹಿತಿಯನ್ನ ನೋಡಿ ಪೊಲೀಸರೇ ಒಂದು ಕ್ಷಣ ದಂಗಾಗ್ಬಿಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನೇ ಶಂಕಿತ ಉಗ್ರರು ಟಾರ್ಗೆಟ್ ಮಾಡಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ನರೇಂದ್ರ ಮೋದಿ ಹತ್ಯೆಗೆ ಇದೀಗ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಬಿಹಾರದ ಶಂಕಿತ ಉಗ್ರರಿಂದ ನಮೋ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತಂತೆ ಶಂಕಿತ ಉಗ್ರರ ಬಂಧನದಿಂದ ಈ ಸಂಚು ಬಯಲಾಗಿದೆ ಬಂಧಿತರಿಂದ 8 ಪುಟಗಳ ದಾಖಲೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಶಂಕಿತರ ಬಳಿ ಇದ್ದಂತ ದಾಖಲೆಗಳಲ್ಲಿದೆ ಪೊಲೀಸರೇ ಬೆಚ್ಚಿ ಬೀಳುವಂತ ಮಾಹಿತಿ ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ರು ಶಂಕಿತ ಉಗ್ರರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ
ಬಿಹಾರ ಭೇಟಿಗೂ ಮುನ್ನವೇ ಸಂಚು ನಡೆದಿತ್ತಂತೆ. 15 ದಿನಗಳ ಮೊದಲೇ ಶಂಕಿತ ಉಗ್ರರಿಗೆ ತರಬೇತಿಯನ್ನು ಸಹ ಕೊಡಲಾಗಿತ್ತಂತೆ. ಶಂಕಿತ ಉಗ್ರರಿಗೆ ಫುಲ್ವಾರಿ ಶರೀಫ್ನಲ್ಲಿ ತರಬೇತಿಯನ್ನು ಕೊಡಲಾಗಿತ್ತು. ಶರೀಫ್ ಕಚೇರಿ ಮೇಲೆ ಬಿಹಾರ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಉಗ್ರತಿಗೆ ತರಬೇತಿಯನ್ನು ನೀಡ್ತಾ ಇದ್ದಂತಹ ಜಲಾಲುದ್ದೀನ್ ಉಗ್ರರಿಗೆ ಶಸ್ತ್ರಾಸ್ತ್ರ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನು ನೀಡಿದಂತೆ ಜಲಾಲುದ್ದೀನ್ ಇವರಿಗೆ ಸರಿಯಾಗಿ ಟ್ರೈನಿಂಗ್ ಅನ್ನು ಕೊಡಲಾಗಿತ್ತಂತೆ. ಯಾವ ರೀತಿ ಹತ್ಯೆಯನ್ನು ಮಾಡಬೇಕು ಅಂತ ಮೋದಿ ಬಿಹಾರ ಭೇಟಿಗೂ ಮುನ್ನವೇ ಸಂಚನ್ನ ರೂಪಿಸಲಾಗಿತ್ತಂತೆ. 15 ದಿನಗಳ ಮೊದಲೇ ಶಂಕಿತ ಉಗ್ರರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗಿದೆ. ಶಂಕಿತ ಉಗ್ರರಿಗೆ ಫುಲ್ವಾರಿ ಶರೀಫ್ ನಲ್ಲಿ ತರಬೇತಿಯನ್ನು ಕೊಡಲಾಗಿದೆ. ಫುಲ್ವಾರಿ ಶರೀಫ್ ಕಚೇರಿ ಮೇಲೆ ಬಿಹಾರ ಪೊಲೀಸರು ದಾಳಿ ನಡೆಸಿದ್ದಾರೆ. ಉಗ್ರತಿಗೆ ತರಬೇತಿಯನ್ನು ನೀಡ್ತಾ ಇದ್ದ ಜಲಾಲುದ್ದೀನ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಉಗ್ರರಿಗೆ ಶಸ್ತ್ರಾಸ್ತ್ರ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನು ನೀಡಿದ್ದಂತೆ ಜಲಾಲುದ್ದೀನ್. ಪಾಟ್ನಾದ ಫುಲ್ವಾರಿ ಶರೀಫ್ ಪ್ರದೇಶದಲ್ಲಿದೆ ಭಯೋತ್ಪಾದಕ ಘಟಕ. ಜುಲೈ 6-7 ರಂದು ಸಂಚು ರೂಪಿಸಲು ಸಭೆಯನ್ನು ಕರೆದಿದ್ದಂತೆ ಬಂಧಿತ ಶಂಕಿತರು ಮಾಹಿತಿ ಕೊಟ್ಟಿರುವಂತದ್ದು. ಈಗ ಪಿಎಫ್ಐಗೆ ಸೇರಿದ 25 ಕರಪತ್ರವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈಗ ಈ ಮಾಹಿತಿ ಹೊರಬಿದ್ದಿರುವಂತದ್ದು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುವಂತಿದೆ. ಮೋದಿ ಬಿಹಾರ ಭೇಟಿಗೂ ಮುನ್ನವೇ ಸಂಚನ್ನ ರೂಪಿಸಲಾಗಿತ್ತಂತೆ. 15 ದಿನಗಳ ಮೊದಲೇ ಶಂಕಿತ ಉಗ್ರರಿಗೆ ತರಬೇತಿಯನ್ನು ಸಹ ಕೊಡಲಾಗಿತ್ತಂತೆ. ಫುಲ್ವಾರಿ ಶರೀಫ್ನಲ್ಲಿ ತರಬೇತಿಯನ್ನು ಕೊಡಲಾಗಿತ್ತಂತೆ. ಫುಲ್ವಾರಿ ಶರೀಫ್ ಕಚೇರಿ ಮೇಲೆ ಬಿಹಾರ ಪೊಲೀಸರು ದಾಳಿಯನ್ನು ನಡೆಸಿದ್ದು ಉಗ್ರರಿಗೆ ತರಬೇತಿಯನ್ನು ನೀಡ್ತಾ ಇದ್ದಂತಹ ಜಲಾಲುದ್ದೀನ್ ಈತ ಏನಿದ್ದ ಈತ ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಿದ್ದಂತೆ. ಉಗ್ರರಿಗೆ ಶಸ್ತ್ರಾಸ್ತ್ರ ಹಾಗೆ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನ ನೀಡ್ತಿದ್ದಂತೆ ಜಲಾಲುದ್ದೀನ್. ಪಾಟ್ನಾದ ಫುಲ್ವಾರಿ ಶರೀಫ್ ಪ್ರದೇಶದಲ್ಲಿದೆ ಈ ಭಯೋತ್ಪಾದಕ ಘಟಕ. ಜುಲೈ 6-7 ರಂದು ಸಂಚು ರೂಪಿಸಲು ಸಭೆಯನ್ನ ಕರೆದಿದ್ರು. ಬಂಧಿತ ಶಂಕಿತರಿಂದ ಪಿಎಫ್ಐಗೆ ಸೇರಿದಂತಹ 25 ಕರಪತ್ರವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಸ್ಥಳಕ್ಕೆ ಭೇಟಿ ನೀಡಿದ್ದ ಹೆಚ್ಚಿನ ಯುವಕರು ಕೇರಳ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಇತರ ಹಲವು ರಾಜ್ಯಗಳಿಂದ ಭಯೋತ್ಪಾದಕ ಸಂಚನ್ನ ರೂಪಿಸೋದಕ್ಕೆ ತರಬೇತಿಯನ್ನ ಪಡೆಯೋದಕ್ಕೆ ಬರ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೀಗ ತನಿಖೆಯಿಂದ ತಿಳಿದು ಬಂದಿದೆ. ಇಸ್ಲಾಂ ಇಂಡಿಯಾ ಮಾಡುವ ಬಗ್ಗೆಯೂ ಶಂಕಿತರು ಪ್ಲಾನ್ ಅನ್ನ ಮಾಡಿದ್ರಂತೆ. ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡಬೇಕೆಂದು ಕೂಡ ಸಂಚನ್ನ ರೂಪಿಸಿದ್ರಂತೆ. ಮೋದಿ ಹತ್ಯೆ ಮಾಡಿ ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿಸಬೇಕು ಅಂತ ಸಂಚನ್ನ ರೂಪಿಸಲಾಗಿದೆ. ಶಂಕಿತರ ಬಳಿಯಿದ್ದ 8 ಪುಟಗಳ ದಾಖಲೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. 2047ರ ವೇಳೆಗೆ ಭಾರತವನ್ನ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕು ಅಂತ ಸಂಚನ್ನ ರೂಪಿಸಲಾಗಿತ್ತಂತೆ. ಶಂಕಿತ ಉಗ್ರರ ಬಳಿಯಿದ್ದ ದಾಖಲೆಗಳಲ್ಲಿದೆ ಮಾಹಿತಿ. ಯಾವ ರೀತಿಯಾಗಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಬಯಲಾಗ್ತಾ ಇದೆ. 2047ಕ್ಕೆ ಇಸ್ಲಾಂ ಇಂಡಿಯಾ ಮಾಡುವಂತಹ ಬಗ್ಗೆಯೂ ಕೂಡ ಶಂಕಿತರು ಇಲ್ಲಿ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಸಂಚನ್ನ ರೂಪಿಸಿದ್ರಂತೆ. ಮೋದಿ ಹತ್ಯೆ ಮಾಡಿ ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿಸಬೇಕು ಅಂತ ಸಂಚನ್ನ ರೂಪಿಸಲಾಗಿದೆ. ಶಂಕಿತರ ಬಳಿ ಇದ್ದಂತಹ 8 ಪುಟಗಳ ದಾಖಲೆಯಲ್ಲಿ ಈ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. 2047ರ ವೇಳೆಗೆ ಭಾರತವನ್ನ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕು. ಶಂಕಿತ ಉಗ್ರರ ಬಳಿ ಇದ್ದ ದಾಖಲೆಗಳಲ್ಲಿದೆ ಸ್ಫೋಟಕ ಮಾಹಿತಿ. ಇನ್ನು ಪಾಟ್ನಾದ ಫುಲ್ವಾರಿ ಶರೀಫ್ ಪ್ರದೇಶದಲ್ಲಿ ಭಯೋತ್ಪಾದಕ ಘಟಕ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಗುಪ್ತಚರದೊಳಕ್ಕೆ ಮಾಹಿತಿ ಸಿಕ್ಕಿತ್ತು. ಈ ಸ್ಥಳಕ್ಕೆ ಭೇಟಿ ನೀಡಿದ್ದ ಹೆಚ್ಚಿನ ಯುವಕರು ಕೂಡ ಕೇರಳದಿಂದ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಇತರ ಹಲವು ರಾಜ್ಯಗಳಿಂದ ಭಯೋತ್ಪಾದಕ ಸಂಚನ್ನ ರೂಪಿಸಲು ತರಬೇತಿಯನ್ನು ಪಡೆಯೋದಕ್ಕೆ ಇಲ್ಲಿಗೆ ಬರ್ತಾ ಇದ್ರು ಅನ್ನುವಂಥದ್ದು ತನಿಖೆಯಲ್ಲಿ ತಿಳಿದು ಬಂದಿದೆ.
ಸಮಸ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧರ್ಣೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಧರ್ಣೇಶ್ ಈ ಶಂಕಿತ ಉಗ್ರರು ಮಾಡಿರುವಂತಹ ಪ್ಲಾನ್ ಅನ್ನು ಕೇಳ್ತಾ ಇದ್ದರೆ ಅಥವಾ ನೋಡ್ತಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತೀವಿ ಮೋದಿ ಹತ್ಯೆಗೂ ಕೂಡ ಸಂಚನ ರೂಪಿಸಲಾಗಿತ್ತು ಅದಲ್ಲದೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂತಹ ಸಂಚನ ರೂಪಿಸಲಾಗಿತ್ತು ಹಾಗಾದ್ರೆ ಇವರು ಏನೆಲ್ಲ ಪ್ಲಾನ್ ಗಳನ್ನು ಹಾಕೊಂಡಿದ್ದಾರೆ ಇವರ ಒಂದು ಮನಸ್ಥಿತಿ ಹೇಗಿದೆ ಈಗ ಚೈತ್ರ 2014 ರಿಂದ ಈಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸುತ್ತಾರೆ ಅನ್ನುವಂತ ಸುದ್ದಿ ಅವಾಗವಾಗ ಕೇಳ್ತಾನೆ ಇರುತ್ತೆ ಇದನ್ನ ಎಲ್ಲೋ ಒಂದ ಕಡೆ ಕೇಂದ್ರ ಸರ್ಕಾರವೇ ಈ ರೀತಿಯ ಸುದ್ದಿಗಳನ್ನ ಪ್ಲಾಂಟ್ ಮಾಡುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಅಂದ್ರೆ ಆ ತರದ ಚರ್ಚೆಗಳು ಕೂಡ ಆಗ್ತಿರ್ತವೆ ಯಾಕೆಂತಂದ್ರೆ ಯಾವಾಗ ಯಾವಾಗ ಕೇಂದ್ರ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿಕೊಳ್ಬೇಕು ಅಂತ ಅನ್ಸೋ ಆಗ ಈ ರೀತಿಯ ಸುದ್ದಿಗಳನ್ನ ಪ್ಲಾಂಟ್ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಿರ್ತವೆ ಬಟ್ ಈಗ ಆಗಿರುವಂತಹ ಏನೋ ಘಟನೆಯನ್ನ ನೋಡಿದ್ರೆ ಈ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಂಚು ರೂಪಿಸಿದಂತ ಇಬ್ಬರನ್ನ ಬಂಧಿಸಿದ್ದಾರೆ ಅವರ ವಿಚಾರಣೆಗೆ ಒಳಪಡಿಸಿದ್ದಾರೆ ಇದೇ ಜೂನ್ 12 ಪ್ರಧಾನಿ ಬಿಹಾರಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಸಂಚನ್ನ ರೂಪಿಸಲಾಗಿತ್ತು ಅವರ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಬರ್ತಿದ್ದಾವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಿರುವಂತಹ ಪೊಲೀಸರು ತನಿಖೆಗೆ ಒಳಪಡಿಸಿದರೆ ಪಾಟ್ನಾದಲ್ಲಿ ಈ ತರದ ಒಂದು ಪ್ರಧಾನಿ ವಿರುದ್ಧ ಸಂಚನ್ನ ರೂಪಿಸ್ಲಿಕ್ಕೆ ಅಲ್ಲಿ ತರಬೇತಿಯನ್ನ ಕೊಡ್ತಿದ್ರು ಮತ್ತೆ ಕಾರ್ಯತಂತ್ರವನ್ನ ರೂಪಿಸ್ತಿದ್ರು ಅನ್ನುವಂತಹ ಮಾಹಿತಿಯ ಮೇರೆಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿರುವುದಲ್ಲದೆ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಕೆಲವು ಮಾಹಿತಿಗಳನ್ನ ಸಂಗ್ರಹಿಸಿದರೆ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಆದ್ರೆ ಅದು ಯಾವ ರೀತಿಯ ಸಾಕ್ಷ್ಯಗಳನ್ನ ಸಂಗ್ರಹಿಸಿದರೆ ಯಾವ ಮಾಹಿತಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಮತ್ತು ಇಬ್ಬರು ಏನು ಬಂದಿದ್ದಾರೆ ಅವರು ಯಾವ ಸಂಘಟನೆಗೆ ಸೇರಿದವರು ಅವರ ನಿಜವಾದಂತಹ ಕೃತ್ಯ ಏನಿತ್ತು ಯಾವಕ್ಕೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಿದ್ರು ಅನ್ನುವಂತಹ ಮಾಹಿತಿಗಳು ಇನ್ನು ಗೊತ್ತಾಗಿಲ್ಲ ಬಟ್ ಇನ್ನೊಂದು ಇದೇ ಇವರು ಈ ಸಂಚಿನ ಹಿಂದೆ ಇನ್ನೊಂದು ಮಾಹಿತಿ ಇದೆ ಆ ಮಾಹಿತಿ ಇದೆ ಅನ್ನುವಂತ ಸರಿ ಗೊತ್ತಾಗ್ತದೆ ಅದೇನು ಅಂತಂದ್ರೆ 2047 ಇಸ್ವಿಯೊಳಗೆ ಭಾರತವನ್ನ ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕು ಹಾಗೆ ಮಾಡ್ಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಆಗ ಮಾತ್ರ ಇಸ್ಲಾಮಿಕ್ ದೇಶವನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಅದರ ಇಸ್ಲಾಮಿಕ್ ದೇಶವನ್ನಾಗಿ ಪರಿವರ್ತಿಸುವ ಭಾಗವಾಗಿ ಈ ಒಂದು ಹತ್ಯೆಯ ಸಂಚನ್ನ ರೂಪಿಸಲಾಗಿತ್ತು ಅಂತ ಹೇಳಲಾಗ್ತಿದೆ ಬಟ್ ಅದು ಇನ್ನಷ್ಟೇ ತನಿಖೆಯಿಂದ ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ ಚೈತ್ರ ಓಕೆ ಧನ್ಯವಾದಗಳು ಧರಣೇಶ್ ತಮಿಳ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ಇಲ್ಲಿ ಪ್ರವಾಹ ಸ್ಥಿತಿ ಅಲ್ಲಿ ಬಿಜೆಪಿ ಮುಖಂಡರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಗೋವಾದಲ್ಲಿ ಬಿಜೆಪಿ ಸದಸ್ಯರು ಮೋಜು ಮಸ್ತಿ ಜೋರಾಗಿದೆ ಮಹಾಲಿಂಗಪುರ ಪುರಸಭೆಯ ಅಧ್ಯಕ್ಷರ ಚುನಾವಣೆ ಹಿನ್ನೆಲೆಯಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ ಗೋವಾದ ರೆಸಾರ್ಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿಜೆಪಿ ನಾಯಕರು ಮಿಂದೆದಿದ್ದಾರೆ ಸಖತ್ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಲ್ಲಿ ಪ್ರವಾಹ ಸ್ಥಿತಿ ಇದ್ರೆ ಇಲ್ಲಿ ಜನರ ಸಮಸ್ಯೆಯನ್ನು ಆಲಿಸೋದು ಬಿಟ್ಟು ಅಲ್ಲಿ ಬಿಜೆಪಿ ಮುಖಂಡರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಗೋವಾದಲ್ಲಿ ಬಿಜೆಪಿ ಸದಸ್ಯರು ಮೋಜು ಮಸ್ತಿಯಲ್ಲಿ ತೊಡಗಿದ್ದು ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷರ ಚುನಾವಣೆ ಹಿನ್ನೆಲೆ ರೆಸಾರ್ಟ್ ರಾಜಕೀಯ ಶುರುವಾಗಿದೆ ಗೋವಾದ ರೆಸಾರ್ಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿಜೆಪಿ ನಾಯಕರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಬಿಜೆಪಿ ಶಾಸಕ ಸಿದ್ದು ಸವದಿ ಸೇರಿದಂತೆ ಪುರಸಭೆ ಸದಸ್ಯರ ಮೋಜು ಮಸ್ತಿ ಇಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದ್ರು ಗೋವಾದಲ್ಲಿ ಶಾಸಕರು ಫುಲ್ ಮೋಜು ಮಸ್ತಿಯನ್ನ ಮಾಡ್ತಿದ್ದಾರೆ ಜನರ ಕಷ್ಟವನ್ನ ಆಲಿಸೋದಕ್ಕೆ ಇವರಿಗೆ ಸಮಯ ಇಲ್ಲ ಇಲ್ಲಿ ಗೋವಾದಲ್ಲಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಾಕಷ್ಟು ಮೋಜು ಮಸ್ತಿಯನ್ನ ಮಾಡ್ತಿದ್ದಾರೆ ಜನರು ಜನಪ್ರತಿನಿಧಿಗಳು ಯಾವಾಗ ಬರ್ತಾರೆ ಅಂತ ಕಣ್ಣರಲ್ಸಿ ಕೂತಿದ್ದಾರೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಆದ್ರೆ ಇವರು ರೆಸಾರ್ಟ್ ರಾಜಕೀಯದಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಗೋವಾದ ರೆಸಾರ್ಟ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಲ್ಲ ಬಿಜೆಪಿ ನಾಯಕರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಬಿಜೆಪಿ ಶಾಸಕ ಸಿದ್ದು ಸವದಿ ಸೇರಿದಂತೆ ಪುರಸಭೆ ಸದಸ್ಯರ ಮೋಜು ಮಸ್ತಿ ಜೋರಾಗಿದೆ ಇಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದ್ರು ಕೂಡ ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಗೋವಾದಲ್ಲಿ ಎಲ್ಲ ಶಾಸಕರು ಮೋಜು ಮಸ್ತಿಯಲ್ಲಿ ತೊಡಕೊಂಡಿದ್ದಾರೆ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇದೀವಿ ರಾಜ್ಯದಲ್ಲಿ ಮಳೆ ಹಾನಿಯಿಂದ 700 ಕೋಟಿಗೂ ಅಧಿಕ ನಷ್ಟವಾಗಿದೆ ಈಗಾಗಲೇ 55 ಕೋಟಿ ಮಳೆ ಪರಿಹಾರಕ್ಕಾಗಿ ರಿಲೀಸ್ ಆಗಿದೆ ನ್ಯೂಸ್ 18ಗೆ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ
ಸಚಿವ ಅಶೋಕ್ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಮಾಡಿದ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಮಹಾಮಳೆ ಅಬ್ಬರ ಇಡೀ ರಾಜ್ಯವನ್ನು ತತ್ತರಿಸಿರುವಂಥದ್ದು. ಒಟ್ಟಾರೆ 7 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಒಂದು ಕಡೆ ಅಂತ ಹೇಳಿದ್ರೆ ಬಹಳಷ್ಟು ಜನ ನಿರಾಶ್ರಿತರು ಕೂಡ ಹೆಚ್ಚಾಗ್ತಿರುವಂಥದ್ದು. ಈಗಾಗಲೇ ನಿರಾಶ್ರಿತ ಕೇಂದ್ರಗಳನ್ನು ಕೂಡ ಸರ್ಕಾರ ತೆಗೆದಿರುವಂಥದ್ದು. ಒಟ್ಟಾರೆ ಮಳೆಯಲ್ಲಾಗಿರ್ತಕ್ಕಂಥ ನಷ್ಟಗಳು, ಸರ್ಕಾರದ ಪರಿಹಾರಗಳು, ಈ ಎಲ್ಲದರ ಬಗ್ಗೆ ಮಾತನಾಡಲು ಸ್ವತಃ ನಮ್ಮ ಜೊತೆ ಎನ್ಡಿಆರ್ಎಫ್ನ ಉಪಾಧ್ಯಕ್ಷರು ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇದ್ದಾರೆ. ಇಡೀ ಸರ್ಕಾರ ಇವತ್ತು ಯಾರು ಕಷ್ಟಕ್ಕೀಡಾಗಿದ್ದಾರೆ ಅವ್ರ ಜೊತೆ ನಿಂತಿದ್ದಾರೆ. ಸ್ವತಃ ನಾನು ಮುಖ್ಯಮಂತ್ರಿಗಳು ಕೂಡ ಕಳೆದ 2 ದಿನ ನಿರಂತರವಾಗಿ ಪ್ರವಾಸ ಮಾಡಿದಿರಿ, 2 ದಿನನೂ ಪ್ರವಾಸ ಮಾಡಿ ನೊಂದಂತ ಜನಗಳನ್ನು ಭೇಟಿ ಮಾಡಿದಿರಿ, ಸ್ಥಳಗಳಿಗೆ ಭೇಟಿ ಮಾಡಿದಿರಿ, ಪರಿಹಾರ ಕಾರ್ಯಗಳನ್ನು ವಿತರಣೆ ಮಾಡ್ತಾ ಇದ್ದೀರಿ. ರಾಜ್ಯದಲ್ಲೇ ಮೊದಲ ಬಾರಿಗೆ ಮೊದಲೆಲ್ಲ ಫ್ಲಡ್ ಆದಾಗ ಬೆಳೆಯ ಹಾನಿ ಆಗ್ತಾ ಇತ್ತು, ಈ ವರ್ಷದ ಬೆಳೆ ಹಾನಿಯಾಗಿದ್ರೆ ಮುಂದಿನ ವರ್ಷ ಬೆಳೆ ಹಾನಿಗೆ ಕೊಡ್ತಾ ಇದ್ದೀರಿ. ಅಂದರೆ 7 ರಿಂದ 8 ತಿಂಗಳು 12 ತಿಂಗಳು ತಗೊಂತಾ ಇದ್ರಿ. ಈಗ ಒಂದೇ ತಿಂಗಳಲ್ಲಿ ಬೆಳೆ ಪರಿಹಾರವನ್ನು ಕೊಡುವಂಥ ಹೊಸ ಒಂದು ಆ್ಯಪನ್ನು ಮಾಡಿದ್ದೀರಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಸುಮಾರು 700 ಕೋಟಿಗೂ ಹೆಚ್ಚು ಹಣ ಎಲ್ಲ DC ಅಕೌಂಟಲ್ಲಿ ಇದೆ. ಈಗ ಮೊನ್ನೆನೂ ಕೂಡ ನಾವು ಎಲ್ಲ DCಗಳಿಗೂ 50 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೀರಿ. ನಿನ್ನೆ ಮುಖ್ಯಮಂತ್ರಿಗಳು 500 ಕೋಟಿ ಏನು ಈ ಫ್ಲಡ್ ಆಗಿದೆ ಅಂಥ ಏರಿಯಾಗಳಿಗೆ 500 ಕೋಟಿ ಹಣ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ಬೆಳೆ ಪರಿಹಾರ ಏನಿತ್ತು ಅದು NDRF ರೂಲ್ಸ್ ಪ್ರಕಾರ ನಾವು ಕೊಡ್ತೀರಿ, ಅದು ಕಡಿಮೆ ಇದೆ. ಬೆಳೆ ಪರಿಹಾರ ಸುಮಾರು 11,000, 18,000, 20,000 ಈ ಥರ ಕೊಡ್ತೀರಿ ಒಂದೊಂದು ಹೆಕ್ಟೇರ್ಗೆ. ಅದನ್ನು ಡಬಲ್ ಮಾಡಬೇಕು ಅನ್ನೋ ಒಂದು ವಿಚಾರನೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾಳೆ ಅದರ ಡೀಟೇಲ್ಸ್ ಅನ್ನು ಪ್ರೆಸ್ ಮೀಟಲ್ಲಿ ನಾನು. NDRF ವೈಸ್ ಪ್ರೆಸಿಡೆಂಟ್ ಇದ್ದೀರಾ ಸರ್, ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ತಾವು ಪರಿಹಾರವನ್ನು ಕೇಳಲೇಬೇಕಾಗುತ್ತೆ ಸರ್. ಯಾವಾಗ ಇದನ್ನೆಲ್ಲ ರೆಡಿ ಮಾಡಿ ಕೇಂದ್ರ ಸರ್ಕಾರದ ಮೊರೆ ಹೋಗ್ತೀರಾ ಸರ್? ಇಮಿಡಿಯೇಟ್ ಆಗಿ ಆಗಲೇ ನಾವು ನಿನ್ನೆ ಸೂಚನೆ ಕೊಟ್ಟಿದ್ದೀರಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಏನೇನು ಲಾಸ್ ಆಗಿದೆ ಅಷ್ಟು ಕೂಡ ವಿತ್ ಡೀಟೈಲು ವಿತ್ ಫೋಟೋ ಎಲ್ಲ ರೆಕಾರ್ಡ್ಸನ್ನು ಇಮಿಡಿಯೇಟ್ ಆಗಿ ಸಬ್ಮಿಟ್ ಮಾಡಿ ಎಂದಿದೆ. ಅದು ಬಂದ ತಕ್ಷಣ ನಮ್ಮ NDRF ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂದಾಯ ಇಲಾಖೆ ಅಡಿಯಲ್ಲಿ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರ ಪರಿಹಾರ ಕೊಡುವಂಥದ್ದಕ್ಕೆ NDRF ರೂಲ್ಸಲ್ಲಿ ಎಷ್ಟು ನಮಗೆ ಹಣ ಸಿಗ್ಬೋದು ಅಷ್ಟಕ್ಕೂ ನಾವು ಕ್ಲೈಮ್ ಮಾಡ್ತೇವೆ. ಸೆಂಟ್ರಲ್ ರಿಲೀಫ್ ಟೀಮ್ ಜೊತೆ ತಮ್ಮ ಸರ್ಕಾರ ಟೆಚ್ಚಲಿದೆಯಾ? 100% ನಿರಂತರವಾಗಿ ನಾವು ಟೆಚ್ಚಲ್ಲಿದ್ದೀರಿ. ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಕೂಡ ಕೇಂದ್ರದ ಅಧಿಕಾರಿಗಳ ಜೊತೆನೂ ನಾವು ಚರ್ಚೆಯಲ್ಲಿ ನಾವು ಸಬ್ಮಿಟ್ ಮಾಡಿದ್ಮೇಲೆ ಕೇಂದ್ರ ತಂಡ ಬರ್ತೈತೆ. ಸರ್ಕಾರಕ್ಕೆ ಹಣಕಾಸಿನ ಕೊರತೆ ಇಲ್ಲ? 100% ಕೊರತೆ ಇಲ್ಲ. ಅದು ಬಡವರಿಗೆ ಅದು ನೊಂದಂಥವರಿಗೆ ಎಷ್ಟೇ ಹಣ ಇದ್ರೂ ನಾವು ಕೊಡ್ತೀರಿ. ಈಗ ನಾವು ಮುಖ್ಯಮಂತ್ರಿಗಳು ಹೊಸ ಹೊಸ ಯೋಜನೆಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದೀರಿ 500 ಕೋಟಿ. ಇವಿಷ್ಟು ಕಂದಾಯ ಸಚಿವ ಆರ್ ಅಶೋಕ್ ಅವರ ಮಾತುಗಳು. ಒಟ್ಟಾರೆ ಈ ಮಳೆ ಪ್ರವಾಹ ಪರಿಹಾರ ಸಂಬಂಧಪಟ್ಟಿಗೆ ಸರ್ಕಾರದ ಜೊತೆ ಇರುತ್ತೆ, ಸರ್ಕಾರ ಮತ್ತು ಜೊತೆ ಇರುತ್ತೆ, ಜೊತೆಗೆ ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ರಾಜ್ಯಕ್ಕೆ ನೀರು ಬೇಕಾದ್ರೆ ಅವರು ನೀರು ಬಿಡುವ ಡ್ಯಾಮ್ನಲ್ಲಿ ನೀರು ಬಿಡಬೇಕಾದ್ರೆ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಇಂತಿಷ್ಟೇ ಬಿಡಬೇಕಂತೇಳಿ ಮನವಿಯನ್ನು ಮಾಡ್ತೀವಿ ಮತ್ತು ಜನರ ಜೊತೆಗೆ ಸರ್ಕಾರ ಇರುತ್ತೆ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಚಿದಾನಂದ ಪಟೇಲ್, News18 Kannada, ಬೆಂಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News18 Kannada, ಜಾಲ ನಮ್ಮದು, ಬಲ ನಿಮ್ಮದು.